ನಮ್ಮಲ್ಲಿ 10 ಅವತಾರ ವಿಷ್ಣುವಿನದ್ದು ಒಪ್ಪಿದರೂ ನಾವು ಬುದ್ಧನನ್ನ ಆರಾಧನೆ ಮಾಡೋದಿಲ್ಲ ಕೃಷ್ಣನನ್ನ ಆರಾಧನೆ ಮಾಡ್ತೇವೆ ನಾವು ಅಲ್ವಾ ಕೃಷ್ಣನನ್ನ ಯಾಕೆ ಆರಾಧನೆ ಮಾಡ್ಕೇನೆ ಕೃಷ್ಣ ಬುದ್ಧ ಅವತಾರಕ್ಕಿಂತ ಪೂರ್ವದ ಅವತಾರ ಕೃಷ್ಣ ನೋಡಿ ನಮ್ಮ ಕರ್ನಾಟಕ ಪ್ರದೇಶ ಉಂಟಲ್ಲ ಜ್ಞಾನಕ್ಕೆ ಕೊರತೆ ಇಲ್ಲದಂತಹ ಪ್ರದೇಶ ನಮ್ಮ ಲೋಕವನ್ನ ಬಿಟ್ಟು ಮೇಲಿನ ಲೋಕಕ್ಕೂ ಬೆಳಕನ್ನು ಚೆಲ್ಲಿದಂತಹ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ನಾವು ವಾರ್ತಾಪತ್ರಿಕೆಯಲ್ಲಿ ಕೇಳಿದೆವು ಅಮೆರಿಕದಲ್ಲಿ ಎರಡು ಸೂರ್ಯ ಒಂದೇ ಸತಿ ಕಂಡ ಹೇಳುವುದನ್ನ ನಾವು ಕೇಳಿದೆವು ನಾವು ನೋಡಲಿಲ್ಲ ಆದರೆ ಎರಡು ಸೂರ್ಯ ಈ 12 ಸೂರ್ಯರು ಇದ್ದಾರೆ ಮಾಂಸಃ ಭಕ್ಷಯತಿ ಮಾಂಸ ಮಾಂಸ ಹೇಳುವ ಪದಕ್ಕೆ ಅರ್ಥ ಏನಪ್ಪ ಆಹಾರ ಅಂತ ಅರ್ಥ ನಮ್ಮ ಗುರುಗಳು ಮಂಡನ ಮಿಶ್ರರು ಹೇಳಿದರು ನಾನು ಏನು ರುದ್ರಭಾಷಾ ಸಂಗ್ರಹ ಅಂತ ಹೇಳಿ ಮಾಡಿದೆ ಅದಕ್ಕೆ ನನಗೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಒಂದು ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ ಕೊಟ್ಟು ನನ್ನ ಹಕ್ಕನ್ನು ಕಸಿದ್ರು ಈಗ ಅದು ಬೇಕು ಅಂತ ಹೇಳಿದ್ರೆ ನಾನು ಭಾರತೀಯನ ಅಲ್ಲದವನಲ್ಲಿ ಹೋಗಿ ನಮ್ಮ ಬೇರೆ ಒಬ್ಬವನು ಬಂದು ಈ ಸಂಸ್ಕೃತಿಯನ್ನು ಕಲಿತು ಅದು ಅರ್ಧಮರ್ಸ ಕಲಿತುಕೊಂಡು ಅವನತ್ರ ನಾವು ಹೋಗಿ ಬೇಡಬೇಕು ಬೇಡುವಂತ ಪರಿಸ್ಥಿತಿ ಇದು ಎಂತಾದವನು ಅಂತ ಹೆಂಗಸರು ಓಂಕಾರವನ್ನು ಓಂಕಾರದ ಜಪವನ್ನು ಮಾಡಬಾರದು ನಿಷಿದ್ಧ ಶಾಸ್ತ್ರ ಯಾವ ಸಲಹತಾನೋ ಅವನು ತಂದೆ ಸಲೋಹಿಕೆಗೆ ಒಳಪಟ್ಟವನು ಮಗ ಹಾಗಾದರೆ ಪಿಂಡದ ಪ್ರದಾನವನ್ನು ಮಾಡಿದರೆ ಮಗ ತಂದೆಯನ್ನು ಸಲಹದಂಗ ಆಗಲಿಲ್ಲವೇ ಇವತ್ತಿಗೆ ನಮ್ಮಲ್ಲಿ ಜಾತ್ಯಾತೀತದಲ್ಲಿ ಮುಸಲ್ಮಾನರನ್ನು ನೋಡಿದ್ರೆ ನಮ್ಮಲ್ಲಿಯ ಅಷ್ಟಾದಶ ಪುರಾಣಗಳ ರೂಪದಲ್ಲಿ ಅವರ ಕುರಾನ್ ಇದೆ ಮನುಸ್ಮೃತಿಯ ಅನೇಕ ವಿಚಾರಗಳು ಕುರಾನಿನಲ್ಲಿ ಇವೆ ವ್ಯಕ್ತಿ ಮತ್ತೊಬ್ಬನ ದುಃಖವನ್ನು ನೋಡಿ ಕರಗುತ್ತಾನೋ ಅವನು ಶೂದ್ರ ಇದು ಶೂದ್ರ ಪದದ ಅರ್ಥ ವಿನಃ ಮತವ ಹೀನ ಮೂರು ವರ್ಣದಲ್ಲಿ ಬರದೆ ಹೋದವ ಯಾವುದನ್ನು ಪ್ರಾಚೀನರು ಹೇಳಲೇ ಇಲ್ಲ ನಾವು ಹಾಗೆ ತಿಳ್ಕೊಂಡಿದ್ದೇವೆ ಅಷ್ಟೇ ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡುವುದಿದ್ದರೆ ಮುಸಲ್ಮಾನರಲ್ಲಿ ರೇಪ್ ಪ್ರಕರಣಗಳು ಬಹಳ ಕಮ್ಮಿ ವೇದದಲ್ಲಿ ಗಂಡು ಹೆಣ್ಣು ಹೇಳುವಂತ ಭೇದ ಇಲ್ಲ ಪುರೇ ಶೇತೇತಿ ಪುರುಷ ಪುರ ಅಂದ್ರೆ ದೇಹ ದೇಹದಲ್ಲಿ ಇರುವ ಜೀವನಿಗೆ ಕರೆಯುವುದು ಹೆಣ್ಣಿಗೂ ದೇಹ ಇಲ್ಲವೇ ಚತುರ್ಮುಖ ಬ್ರಹ್ಮನಿಂದ ಹೊರಟಂತ ವೇದದಲ್ಲಿಯೇ ಋಗ್ವೇದದಲ್ಲಿ 52 ಮಂತ್ರಗಳು ಬರ್ತವೆ ಬ್ರಹ್ಮೇದಂ ಭಾರತಂ ಜನಂ ಅಂತ ಹೇಳಿ ಮೊಟ್ಟ ಮೊದಲು ಈ ಪ್ರದೇಶಕ್ಕೆ ಭಾರತ ಅಂತ ಹೇಳಿ ಹೆಸರಿದೆ